ಬ್ಯಾಂಕ್ಗಳ ವಿಲೀನೀಕರಣದ ವಿರುದ್ಧ ಕಾರ್ಮಿಕ ಸಂಘಟನೆಗಳ ಸಂಯುಕ್ತ ವೇದಿಕೆ ಮತ್ತು ಬ್ಯಾಂಕ್ ಯೂನಿಯನ್ ಸಂಯುಕ್ತ ವೇದಿಕೆ ಸಹಭಾಗಿತ್ವದಲ್ಲಿ ಬೃಹತ್ ಪಂಜಿನ ಮೆರವಣಿಗೆ ಮತ್ತು ಪ್ರತಿಭಟನಾ ಸಭೆ ನಡೆಯಿತು. ಮಂಗಳೂರು ನಗರದ ಪುರಭವನದಿಂದ ಪಾಂಡೇಶ್ವರದ ಕಾರ್ಪೊರೇಷನ್ ಬ್ಯಾಂಕ್ ಪ್ರಧಾನ ಕಚೇರಿ ಆವರಣದವರೆಗೆ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ವಿಲೀನೀಕರಣದಿಂದ ಅನೇಕ ಬ್ಯಾಂಕ್ ಶಾಖೆಗಳು ಮುಚ್ಚಿ ಹೋಗಿದ್ದು ಭವಿಷ್ಯದಲ್ಲಿ ಉದ್ಯೋಗಾವಕಾಶಗಳು ದೊಡ್ಡ ಪ್ರಮಾಣದಲ್ಲಿ ಕಡಿಮೆಯಾಗಲಿದೆ. ಇನ್ನು ಕೇಂದ್ರ ಸರ್ಕಾರದ ಈ ನೀತಿ ನಮ್ಮ ಸಮಾಜಕ್ಕೆ ಮಾರಕವಾಗಿದೆ ಎಂದು ಬ್ಯಾಂಕುಗಳ ವಿಲೀನೀಕರಣದ ವಿರುದ್ಧ ಪ್ರತಿಭಟನಾಕಾರರು ಈ ಸಂದರ್ಭ ಘೋಷಣೆ ಕೂಗಿದರು. ಈ ಮರ್ಜರ್ ವಿರುದ್ಧವಾಗಿ ನಾವು ನಾಡಿದ್ದು 22ನೇ ತಾರೀಕಿಗೆ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಇಂದ ಬಿಎಫಿ ಹಾಗೂ ಎಐಬಿಎ ಜಂಟಿಯಾಗಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಇವತ್ತು ಸಿಂಡಿಕೇಟ್ ಬ್ಯಾಂಕ್ ಹಾಗೂ ಕಾರ್ಪೊರೇಷನ್ ಬ್ಯಾಂಕ್ ಮರ್ಜ್ ಮಾಡಿ ಮುಚ್ಚಲಾಗ್ತಾ ಇದೆ. ಇಟ್ ಇಸ್ ನಾಟ್ ಎ ಇಮೋಷನಲ್ ಇಶ್ಯೂ ಕಮ್ರೇಡ್ಸ್. ಇಮೋಷನ್ ನಾವು ತೋರಿಸ್ತಾ ಇದ್ದೇವೆ, ತೋರಿಸ್ಬೇಕು. ಇಮೋಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಲೈಫ್, ಬಟ್ ಇಟ್ಸ್ ಐಡಿಯಾಲಜಿಕಲ್ ಇಶ್ಯೂ. ನಾವು ಮರ್ಜರ್ ಅನ್ನು ಯಾಕೆ ಅಪೋಸ್ ಮಾಡ್ತಾ ಇದ್ದೇವೆ? ಬರೀ ಸಿಂಡಿಕೇಟ್ ಬ್ಯಾಂಕ್ ಅಥವಾ ಕಾರ್ಪೊರೇಷನ್ ಬ್ಯಾಂಕ್ ಅಷ್ಟೇ ಅಲ್ಲ, ದೇಶದಲ್ಲಿ ಯಾವುದೇ ಬ್ಯಾಂಕ್ಗಳು ಮರ್ಜ್ ಆಗ್ತಾವ ಅಂತ ಹೇಳಿದರೆ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ನಿಂದ ನಾವು ಅಪೋಸ್ ಮಾಡಿದ್ದೇವೆ. ಈ ಹಿಂದೆ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಒಟ್ಟಿಗೆ ಮರ್ಜ್ ಆಗುವಾಗ, ಒನ್ ನ್ಯಾಷನಲೈಸ್ಡ್ ಬ್ಯಾಂಕ್ ಅನದರ್ ನ್ಯಾಷನಲೈಸ್ಡ್ ಬ್ಯಾಂಕ್ ಒಟ್ಟಿಗೆ ಮರ್ಜ್ ಆಗುವಾಗ ನಾವು ಹೋರಾಟ ಮಾಡಿದ್ದೀವಿ.